ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆರವಣಿಗೆಯಲ್ಲಿ ರೂಲ್ಸ್ಗಳನ್ನು ಬ್ರೇಕ್ ಮಾಡಲಾಗಿದೆ. ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಪುಂಡಾಟವನ್ನು ನಡೆದಿದ್ದಾರೆ. ಇದು ರ್ಯಾಲಿಯಲ್ಲಿ ನಡೆದಂತಹ ಘಟನೆ. ಧಾರವಾಡದ BRTCS ಕಾರಿಡಾರ್ನಲ್ಲಿ ಅನಧಿಕೃತವಾಗಿ ಪ್ರವೇಶವನ್ನು ಮಾಡಿದ್ದಾರೆ. ಕಾರಿಡಾರ್ನಲ್ಲೇ ಬೈಕ್ ರ್ಯಾಲಿಯನ್ನು ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳ ಸಭೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಇರುವಂತಹ BRTS ಕಾರಿಡಾರ್ನಲ್ಲಿ ವೀಲಿಂಗ್ ಮಾಡಿ ಕಾಂಗ್ರೆಸ್ನ ಕಾರ್ಯಕರ್ತರು ಪುಂಡಾಟಿಕೆಯನ್ನು ಮೆರೆದಿದ್ದಾರೆ. ಅಲ್ಲಿ ಚಿಗರಿ ಬಸ್ ಮತ್ತು ಆಂಬ್ಯುಲೆನ್ಸ್ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಯಾಕಂದರೆ ಸಾಕಷ್ಟು ಒಂದು ರಶ್ ಇರೋದ್ರಿಂದಾಗಿ, ಸಾಕಷ್ಟು ಟ್ರಾಫಿಕ್ ಜಾಮ್ ಇರೋದ್ರಿಂದಾಗಿ ಅಲ್ಲಿ ಕೇವಲ ಚಿಗರಿ ಬಸ್ಗಳು, ಅದೇ ರೀತಿಯಾಗಿ ಆಂಬ್ಯುಲೆನ್ಸ್ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಆದರೆ ಕಾರಿಡಾರ್ನಲ್ಲಿ ಅನಧಿಕೃತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರವೇಶ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೆಹಿಕಲನ್ನು ಕೂಡ ನೀವು ನೋಡಬಹುದು. ಇನ್ನು ಸಾಮಾನ್ಯವಾಗಿ ಇವರೆಲ್ಲರೂ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅದು ಬೇರೆ ವಿಷಯ. ಆದರೆ ಇವರು ಮೊದಲು ಅನಧಿಕೃತವಾಗಿ ಆ ರಸ್ತೆಯ ಮೇಲೆ ಪ್ರವೇಶ ಮಾಡ್ತಾರೆ. ಅದಾದ ಬಳಿಕ ಇವರು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಪುಂಡಾಟಿಕೆಯನ್ನು ಮೆರೆದಿದ್ದಾರೆ. ಧಾರವಾಡದ BRTS ಕಾರಿಡಾರ್ನಲ್ಲಿ ಅನಧಿಕೃತವಾಗಿ ಈ ಬೈಕ್ ಸವಾರರು ಪ್ರವೇಶವನ್ನು ಮಾಡಿದ್ದಾರೆ. ಇದೇ ಕಾರಿಡಾರ್ನಲ್ಲಿ ಬೈಕ್ ರ್ಯಾಲಿಯನ್ನು ಕಾರ್ಯಕರ್ತರು ಮಾಡ್ತಾರೆ. ಪಕ್ಕದಲ್ಲೇ ಇನ್ನೊಂದು ರಸ್ತೆ ಇತ್ತಲ್ವ, ಅಲ್ಲಿ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿದೆ. ಆ್ಯಂಬುಲೆನ್ಸ್ಗಳಿಗಾಗಿ ಓಡಾಟಕ್ಕೆ ಇರುವಂಥದ್ದು ಮತ್ತು ಈ ಚಿಗರಿ ಬಸ್ಗಳಿದೆಯಲ್ಲ, ಅದಕ್ಕಾಗಿ ಅಂದರೆ ತುರ್ತಾಗಿ ಸಾಗುವಂತಹ ಒಂದು ರಸ್ತೆ ಮಾರ್ಗದಲ್ಲಿ ಇವರು ಅನಧಿಕೃತವಾಗಿ ಪ್ರವೇಶವನ್ನು ಮಾಡಿ ವೀಲಿಂಗ್ ಮಾಡಿ ಪುಂಡಾಟಿಕೆ ಮೆರೆದಿದ್ದಾರೆ. Thank you.